ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಡಲಾಳ ಎನ್ನುವ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಡಲಾಳ ಈ ಕಾದಂಬರಿಯಲ್ಲಿ ನಾವು ಮೊದಲು ನೋಡಬಹುದಂಥ ವಿಷಯ ಅಂದರೆ ಬಡತನ ಹಾಗೂ ಹಸಿವು. ಈ ಸಾಕವನ ಕುಟುಂಬದವರೆಲ್ಲರೂ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆ ಸಂಪಾದನೆಯಿಂದಲೇ ಅವರು ತಮ್ಮ ಆಹಾರದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಬೇಕು. ಆದರೆ ಈ ಕೆಲಸ ಸಿಗೋದು ಕಷ್ಟ ಆಗ್ತಾ ಇರುತ್ತೆ. ಈ ಬಡತನ ಹಾಗೂ ಹಸಿವಿನ ಬಗ್ಗೆ ಈ ಕಾದಂಬರಿಯಲ್ಲಿ ಅಲ್ಲಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡಬಹುದು. ಇದರಲ್ಲಿ ನಡೆಯುವಂತಹ ಪ್ರಮುಖವಾದ ಘಟನೆ ಅಂದರೆ ಕಡಲೆಕಾಯಿಯನ್ನು ಕಾಳಣ್ಣ ಕದ್ದು ತಂದು ಅದನ್ನು ಮನೆಯವರೆಲ್ಲ ತಿನ್ನೋದೇನಿದೆ, ಆ ಒಂದು ಪ್ರಮುಖವಾದ ಘಟನೆಗೆ ಮೂಲ ಏನು ಅಂದರೆ ಈ ಒಂದು ಬಡತನ ಮತ್ತು ಹಸಿವು ಅಂತ ಹೇಳ್ಬೋದು. ಅದೇ ರೀತಿ ಆ ಕಾದಂಬರಿ ಶುರು ಆದಾಗ ಅಲ್ಲಿ ಸಾಕವ್ವ ಮತ್ತು ಸಣ್ಣಯ್ಯ ಇವರ ನಡುವೆ ಒಂದು ಜಗಳ ಆದಾಗ ಆ ಜಗಳ ನಿಂತ ಮೇಲೆ ಕಾಳಣ್ಣ ಹೇಳ್ತಾನೆ, ನೀವೆಲ್ಲ ಕೆಲಸ ಮಾಡೋ ಬದಲು ಈ ರೀತಿ ಮಾಡ್ತಾ ಇದ್ದಿಲ್ಲ ಅಂತ ಕೇಳಿದಾಗ ಪುಟ್ಟಗೌರಿ ಹೇಳ್ತಾಳೆ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಕೆಲಸ ಸಿಗ್ತಾ ಇಲ್ಲ ಅಂತ. ಅದೇ ರೀತಿ ಅವರು ಪುರಿಯನ್ನು ತಿನ್ನೋದಿರ್ಬೋದು ಮತ್ತು ಈ ನೆರೆಮನೆಯ ಕಾಳಕ್ಕೆ ಬಂದು ಏನಾದರೂ ಇದ್ದರೆ ಕೊಡಿ ಅಂತ ಕೇಳಿ ತೊಗೊಂಡು ಹೋಗೋದಿರ್ಬೋದು, ಈ ರೀತಿ ಹಲವಾರು ವಿಷಯಗಳನ್ನು ನಾವು ಇದರಲ್ಲಿ ನೋಡಬಹುದು. ಎರಡನೇದಾಗಿ ದೇವನೂರು ಮಹಾದೇವ ಅವರು ಇದರಲ್ಲಿ ಬಳಸಿರುವಂತಹ ಭಾಷೆ ಏನಿದೆ ಅದು ಆ ಒಂದು ಪ್ರದೇಶದ ಸ್ಥಳೀಯ ಅಂದರೆ ಈ ನಂಜನಗೂಡು ಭಾಗದ ಒಂದು ಪ್ರಾದೇಶಿಕ ಭಾಷೆ, ಆ ಒಂದು ಸ್ಲ್ಯಾಂಗ್ ಏನಿದೆ ಅದನ್ನು ಅವರು ಇದರಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಈ ಒಂದು ಕಥೆಯ ಕಾದಂಬರಿಯ ಒಂದು ಪ್ರಮುಖವಾದ ಅಂಶ ಅಂತ ಹೇಳ್ಬೋದು, ಅದೇ ಇದರ ಒಂದು ಪ್ಲಸ್ ಅಂತ ಹೇಳ್ಬೋದು. ಆದರೆ ಈಗ ಹೊರಗಡೆಯಿಂದ ಅಂದರೆ ಬೇರೆ ಪ್ರದೇಶಗಳಲ್ಲಿರೋರಿಗೆ ಅದು ಈಗ ನಮ್ಮಂಥವ್ರಿಗೆ ಬೆಂಗಳೂರವ್ರಿಗೆ ಅದು ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವೊಂದು ಪದಗಳೆಲ್ಲ ನಮಗೆ ಹೊಸದು ಅಂತ ಅನಿಸುತ್ತೆ, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಮತ್ತು ಇದರಲ್ಲಿ ಒಂದು ಸೀರಿಯಸ್ ಆಗಿ ನಡೆಯುವಂತಹ ಈ ಕಥೆಯಲ್ಲಿ ಅದನ್ನು ಅವರು ಪ್ರೆಸೆಂಟ್ ಮಾಡಿರೋದು ಒಂದು ಲೈಟ್ ಹ್ಯೂಮರ್, ಒಂದು ತಿಳಿಯಾದ ಹಾಸ್ಯದೊಂದಿಗೆ ಅದನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಒಡಲಾಳದಲ್ಲಿ ನಾವು ನೋಡಬಹುದಾದಂತಹ ಮತ್ತೊಂದು ವಿಷಯ ಏನು ಅಂದರೆ ತಲೆಮಾರುಗಳ ಚಿತ್ರಣ ಅಂತ ಹೇಳ್ಬೋದು. ಅಂದರೆ ಈಗ ಸಾಕವ್ವ ಅವರು ಹಳೆಯ ತಲೆಮಾರಿಗೆ ಸೇರಿದವರು, ತುಂಬ ಸ್ಟ್ರಾಂಗ್ ಲೇಡಿ, ತುಂಬ ಕಷ್ಟಪಟ್ಟು ತನ್ನ ಒಂದು ಸಂಸಾರವನ್ನು ಕಟ್ಕೊಂಡಿರ್ತಾರೆ, ಅವರ ಆಲೋಚನೆಗಳೇ ಬೇರೆ ಥರ ಇರುತ್ತೆ. ಅದೇ ರೀತಿ ಸಾಕವ್ವನ ಮಕ್ಕಳಾದಂತಹ ಕಾಳಣ್ಣ ಮತ್ತು ಅವನ ಮಡದಿ ಸಣ್ಣಯ್ಯ ಮತ್ತು ಅವನ ಮಡದಿ ಗೌರಮ್ಮ ಇವರು ಒಂದು ತಲೆಮಾರಿಗೆ ಸೇರಿದವರು, ಅವರ ಆಲೋಚನೆಗಳು ಬೇರೆ ಥರ ಇರುತ್ತೆ. ಅದೇ ರೀತಿ ಗುರುಸಿದ್ದು ಪುಟ್ಟಗೌರಿ ಮತ್ತು ಶಿವು ಏನಿದ್ದಾರೆ ಅವರು ಹೊಸ ತಲೆಮಾರಿನವರು ಅಂತ ಹೇಳ್ಬೋದು, ಅವರ ಆಲೋಚನೆಗಳೇ ಬೇರೆ ಥರ ಇರುತ್ತೆ. ಇದು ನಮಗೆ ಎಲ್ಲಿ ಗೊತ್ತಾಗುತ್ತಂದರೆ ಈ ಒಂದು ಕಡಲೆಕಾಯಿ ತಿಂತಾ ಇರಬೇಕಾದ್ರೆ ಇವರು ನಡೆಸುವ ಮಾತುಕತೆ ಏನಿದೆ ಅದರಲ್ಲಿ ನಾವು ಅದನ್ನು ಅರ್ತ್ಕೊಬೋದು. ಹೇಗಂದರೆ ಈಗ ಸಾಕವ್ವ ಕಾಳಣ್ಣ ಸಣ್ಣಯ್ಯ ಗೌರಮ್ಮ ಇವರೆಲ್ಲ ಆ ಸಾಹುಕಾರದಂತಹ ಎತ್ತಪ್ಪನವರ ಒಂದು ಶ್ರೀಮಂತಿಕೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಗುರುಸಿದ್ದು ಪುಟ್ಟಗೌರಿ ಶಿವು ಇವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಅವರ ಆಲೋಚನೆಗಳು ಅವರ ಒಂದು ಇಂಟ್ರೆಸ್ಟ್ ಬೇರೆ ಇರುತ್ತೆ. ಈಗ ಗುರುಸಿದ್ದು ಏನಿದ್ದಾನೆ ಅವನು ಸ್ವಲ್ಪ ಹೊರಗಿನ ಜಗತ್ತನ್ನು ನೋಡಿದವನು. ಅವನೊಂದು ವಿಷಯವನ್ನು ಹೇಳ್ತಾನೆ ಏನು ಅಂದರೆ ತಗಡೂರು ಅಂತ ಒಂದು ಊರಿನಲ್ಲಿ ಚನ್ನಬಸವಯ್ಯ ಅನ್ನೋರ ಹೋಟೆಲ್ನಲ್ಲಿ ನಮ್ಮವರು ಸಹ ಹೋಗಿ ಕಾಫಿ ತಿಂಡಿ ಇದನ್ನೆಲ್ಲ ತೊಗೊಳ್ತಾ ಇದ್ದಾರೆ, ನಾನು ಸಹ ಅಲ್ಲಿ ಕಾಫಿ ಮತ್ತು ತಿಂಡಿ ತೊಗೊಂಡೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಈ ಒಂದು ವ್ಯವಸ್ಥೆ ಏನಿದೆ ಅದರಿಂದ ಹೊರಗಡೆ ಬಂದು ತಮಗೆ ಒಂದು ಸಮಾನತೆಯನ್ನು ನೀಡುವಂತಹ ಒಂದು ಸಮಾಜದಲ್ಲಿ ಬದುಕಬೇಕು, ಈ ವ್ಯವಸ್ಥೆಯಿಂದ ಹೊರಗಡೆ ಹೋಗಬೇಕು ಅನ್ನೋದು ಅವನ ಒಂದು ಆಲೋಚನೆ ಆಗಿರುತ್ತೆ. ಈಗ ಪುಟ್ಟಗೌರಿ ಏನಿದ್ದಾಳೆ ಅವಳು ಆ ನವಿಲಿನ ಚಿತ್ರವನ್ನು ಗೋಡೆ ಮೇಲೆ ಬಿಡಿಸ್ತಾಳ. ಹೇಗಂದರೆ ಮೊದಲು ಅವಳು ಕಾಲಿನಿಂದ ಶುರು ಮಾಡ್ತಾಳೆ. ಯೂಶ್ವಲಿ ನಾವು ಒಂದು ಚಿತ್ರವನ್ನು ಬರೀಬೇಕಾದ್ರೆ ತಲೆಯಿಂದ ಶುರು ಮಾಡ್ತೀವಿ. ಅಂದರೆ ಈ ಸಮಾಜದ ಒಂದು ರೀತಿ ನೀತಿಗಳು ಕಟ್ಟುಪಾಡುಗಳು ಏನಿದೆ ಅದರ ಒಂದು ವಿರುದ್ಧವಾಗಿ ಇರುವಂತಹ ಒಂದು ಮನೋಭಾವ ಅಂತ ಹೇಳ್ಬೋದು, ಅದು ಪುಟ್ಟಗೌರಿ. ಅದೇ ರೀತಿ ಶಿವು ಏನಿದ್ದಾನೆ ಅವನ ಒಂದು ವಿದ್ಯಾಭ್ಯಾಸ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಶಿವು ಏನಿದ್ದಾನೆ ಅವನು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಈ ಒಂದು ವ್ಯವಸ್ಥೆ ಏನಿದೆ ಅದರ ವಿರುದ್ಧ ಅವನು ಹೋರಾಡ್ಬೋದು, ಅಥವಾ ಈ ಒಂದು ದಲಿತರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೊಬೋದು. ಆ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಳ್ಳೋಕ್ಕೆ ನಮಗೆ ಇರುವಂತಹ ಒಂದೇ ಒಂದು ವಿಷಯ ಏನು ಅಂದರೆ ವಿದ್ಯಾಭ್ಯಾಸ ಅನ್ನೋದು. ಅದೇ ರೀತಿ ಒಂದು ಇನ್ನೊಂದು ಸನ್ನಿವೇಶ ಏನು ಅಂದರೆ ಈ ಯಮದೂತರ ಬಗ್ಗೆ ಶಿವು ಮತ್ತು ಅವರ ಅಜ್ಜಿಯಾದಂತಹ ಸಾಕವ್ವನ ನಡುವೆ ನಡೆಯುವಂತಹ ಮಾತುಕತೆ ಏನಿದೆ ಅದು ಸಹ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದರಲ್ಲಿ ಎರಡು ವಿಷಯಗಳನ್ನು ನಾವು ಗಮನಿಸಬಹುದು.
ಒಂದು, ಈ ನರಕದ ಬಗ್ಗೆ ಭಯ ಇಲ್ವಾ ಅಂತ ಶಿವು ಕೇಳಿದಾಗ ಸಾಕವ ಹೇಳುವ ಉತ್ತರ ಏನು ಅಂದರೆ, ಈ ನರಲೋಕದಲ್ಲಿ ನಾನು ಪಟ್ಟಂತಹ ಕಷ್ಟ ಏನಿದೆ ಅದರ ಮುಂದೆ ಈ ನರಕದ ಕಷ್ಟ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ತನ್ನ ಜೀವನದಲ್ಲಿ ಅವಳು ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿದಾಳೆ ಅನ್ನೋದು. ಎರಡನೇ ವಿಷಯ ಏನು ಅಂದರೆ, ಒಂದು ಈಗ ಯಮ ನಿನಗೆ ಏನು ವರ ಬೇಕು ಅಂತ ಕೇಳಿದ, ಏನು ಕೇಳ್ಕೊಳ್ತೀಯಾ ಅಂತ ಶಿವು ಕೇಳಿದಾಗ ಅವಳು ಏನು ಹೇಳ್ತಾಳೆ ಅಂದರೆ, ನನ್ನ ಮೊಮ್ಮಗ ರಾಜ್ಯಭಾರ ಮಾಡಬೇಕು ಅಂತ ವರ ಕೊಡು ಅಂತ. ಅಂದರೆ ತಮ್ಮ ಒಂದು ಜನರಿಂದ ಯಾರಾದರೂ ಒಬ್ಬರು ಅಧಿಕಾರಕ್ಕೆ ಬಂದುಬಿಡಲ್ವಾ ಅನ್ನೋ ಒಂದು ಆಸೆ. ಇದು ಸಾವಿರಾರು ವರ್ಷಗಳ ಒಂದು ದೊಡ್ಡ ಕನಸು, ಇಲ್ಲಿವರೆಗೂ ಅದು ನನಸಾಗಿದೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹೀಗೆ ಈ ಒಂದು ದಲಿತರ ಒಂದು ಜೀವನ, ಅವರ ಆಸೆ, ಅವರ ನೋವು ನಲಿವು, ಇದೆಲ್ಲವನ್ನು ಇದರೊಳಗೆ ನೋಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇದರೊಳಗೆ ಈ ಪೊಲೀಸರು ನಡೆಸುವಂತಹ ಒಂದು ದೌರ್ಜನ್ಯ. ಯಾವಾಗ ಈ ಕಡಲೆಕಾಯಿ ಮೂಟೆ ಕಳ್ತನ ಆಗಿರೋದು ಗೊತ್ತಾಗಿ ಈ ರೇವಣ್ಣ ಅನ್ನೋರು ಅದನ್ನು ಪತ್ತೆ ಹಚ್ತಾರೋ, ಅದರ ನಂತರ ನಡೆಯುವಂತಹ ವಿಷಯಗಳು ಅಂದರೆ ಪೊಲೀಸವರು ಅಲ್ಲಿ ಬರೋದು, ಆ ಮನೆಯನ್ನು ಅವರು ಸರ್ಚ್ ಮಾಡಬೇಕಾದ್ರೆ ನಡೆಯುವಂತಹ ಡಿಸ್ಕಷನ್ಸ್ ಏನೇನಿದೆ, ಆ ಇನ್ಸ್ಪೆಕ್ಟರು ಆ ಕಾಳಲಣ್ಣ ಮಡದಿಯ ಬಗ್ಗೆ ಹಗುರವಾಗಿ ಮಾತಾಡೋದಿರ್ಬೋದು, ಮತ್ತು ಒಂದು ಆ ಒಂದು ಪೊಲೀಸರ ಲಾಠಿ ಏನಿರುತ್ತೆ ಅದನ್ನು ಇಟ್ಕೊಂಡು ಪುಟ್ಟಗೌರಿಯ ಗಲ್ಲವನ್ನು ಸವರೋದಿರ್ಬೋದು, ಇದೆಲ್ಲ ಅವರ ಒಂದು ದೌರ್ಜನ್ಯವನ್ನು ನಮ್ಮ ಕಣ್ಮುಂದೆ ಇಡುತ್ತೆ. ಮತ್ತು ಅದೇ ರೀತಿ ಇವರ ಒಂದು ಒಂದು ಸಣ್ಣ ಪ್ರತಿಭಟನೆ, ಗುರುಸಿದ್ದಿಂದ ಒಂದು ಸಣ್ಣ ಪ್ರತಿಭಟನೆ ಬರುತ್ತೆ. ಯಾವಾಗಂದರೆ ಯಾವಾಗ ಇನ್ಸ್ಪೆಕ್ಟರ್ ಪುಟಗೌರಿಯ ಗಲ್ಲವನ್ನು ಕೋಲಿನಿಂದ ಸವರ್ತಾ ಇರ್ತಾನೋ ಆಗ ಗುರುಸಿದ್ದನ ಒಂದು ನೋಟ ಏನಿದೆ ಅದು ಒಂದು ಎರಡು ನಿಮಿಷ ಇನ್ಸ್ಪೆಕ್ಟರ್ಗೆ ಒಂದು ಸಂಚಲನವನ್ನು ಉಂಟು ಮಾಡುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಅದು ಅಂದರೆ ಈ ಒಂದು ವ್ಯವಸ್ಥೆ ಏನಿದೆ, ಈ ಶೋಷಿತ ಜನಾಂಗದವರನ್ನು ಹಲವಾರು ಶತಮಾನಗಳಿಂದ ಏನು ಒಂದು ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ, ಅದರ ವಿರುದ್ಧ ಎಲ್ಲಾದರೂ ಒಬ್ಬರು ಯಾರಾದರೂ ಒಬ್ಬರು ಒಂದು ಸಣ್ಣ ಪ್ರತಿಭಟನೆ ಆದರೂ ತೋರಿಸ್ಬೇಕು ಅನ್ನೋದು ಅದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ. ಅದನ್ನು ನಾವು ಇದರೊಳಗೆ ನೋಡ್ಬೋದು. ಅದೇ ರೀತಿ ಆ ಸಣ್ಣ ಪ್ರತಿಭಟನೆ ಇದ್ರೂ ಅವರ ಒಂದು ಅಸಹಾಯಕತೆ ಏನಿದೆ ಅದು ಏನು ಎಲ್ಲೂ ಅದು ಕಡಿಮೆ ಆಗೋದೇ ಇಲ್ಲ. ಹೇಗಂದರೆ ಆ ಕ್ಲೈಮ್ಯಾಕ್ಸ್ನಲ್ಲಿ ಆ ಒಂದು ಹುಂಜವನ್ನು ಈ ಪೊಲೀಸವರು ಎತ್ಕೊಂಡು ಹೋಗಬೇಕಾದ್ರೆ ಇವರೆಲ್ಲ ಏನೂ ಮಾಡೋದಿಲ್ಲ, ಬೇರೆ ಏನು ಮಾಡೋಕ್ಕಾಗೋದಿಲ್ಲ, ಅವ್ರು ಪ್ರೊಟೆಸ್ಟ್ ಮಾಡೋಕ್ಕಾಗೋದಿಲ್ಲ, ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಅದು ಆ ಕತೆ ಎಂಡ್ ಆಗುತ್ತೆ. ಈ ರೀತಿ ಈ ಒಂದು ದಲಿತರ ಜೀವನ, ಅವರ ಒಂದು ಸಂಘರ್ಷ, ಈ ಪೊಲೀಸರ ದೌರ್ಜನ್ಯ, ಅದರ ವಿರುದ್ಧ ನಡೆಯುವಂತಹ ಸಣ್ಣ ಪ್ರತಿಭಟನೆ, ಅವರ ಒಂದು ಅಸಹಾಯಕತೆ, ಈ ಎಲ್ಲ ವಿಷಯಗಳನ್ನು ಒಂದು ಸಣ್ಣ ಕಾದಂಬರಿಯಲ್ಲಿ, ಒಂದು 52 ಪುಟಗಳೇ ಇರುವಂತಹ ಈ ಸಣ್ಣ ಕಾದಂಬರಿಯಲ್ಲಿ ದೇವನೂರು ಮಹಾದೇವ ಅವರು ತುಂಬ ಇಫೆಕ್ಟಿವ್ ಆಗಿ ಅದನ್ನು ಅಂದರೆ ಡೈರೆಕ್ಟಾಗಿ ಏನೂ ಹೇಳದೆ ತುಂಬ ಲಾಂಗ್ ಡಿಸ್ಕಷನ್ಸ್ ಎಲ್ಲ ಇಟ್ಕೊಳ್ಳದೆ ಆ ಪಾತ್ರಗಳ ಮೂಲಕ, ಘಟನೆಗಳ ಮೂಲಕ, ಒಂದು 2 ದಿನದಲ್ಲಿ ನಡೆಯುವಂತಹ ಘಟನೆಗಳನ್ನ ಇಟ್ಟುಕೊಂಡು ನಮ್ಮ ಕಣ್ಣ ಮುಂದೆ ಬ್ಯೂಟಿಫುಲ್ಲಾಗಿ ಅದನ್ನು ಆರ್ಟಿಸ್ಟಿಕ್ಕಾಗಿ ಅದನ್ನು ನೀಡಿದ್ದಾರೆ. ಈ ಶಿವನ ಪಾತ್ರ ಏನಿದೆ ಅದರ ಮೂಲಕ ಅವರು ಒಂದು ಈ ಒಂದು ಕತೆಗೆ, ಈ ಘಟನೆಗಳಿಗೆ ಒಂದು ಒಂದು ಆರ್ಟಿಸ್ಟಿಕ್ ಫೀಲ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಉದಾಹರಣೆಗೆ ಆ ಪುಟಗೌರಿ ಬರೆದಂತಹ ನವಿಲುಗಳೇನಿದೆ ಅದು ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಅವನ ಒಂದು ಕಲ್ಪನೆಗೆ ಬರುತ್ತೆ. ಅದೇ ರೀತಿ ಈ ಯಮದೂತರ ಬಗ್ಗೆ ಅಜ್ಜಿ ಮಾತಾಡಬೇಕಾದ್ರೆ ಆ ಅಜ್ಜಿ ಒಬ್ಬ ಸಣ್ಣ ಹುಡುಗಿಯಾಗಿ ಒಂದು ದೇವಕನ್ನಿಕೆಯಾಗಿ ಟ್ರಾನ್ಸ್ಫರ್ ಆಗೋ ಥರ ಅವನಿಗೆ ಅನಿಸುತ್ತೆ. ಸೊ ಈ ಎಲ್ಲ ಆರ್ಟಿಸ್ಟಿಕ್ ಎಲಿಮೆಂಟ್ನೆಲ್ಲ ಇಟ್ಕೊಂಡು ಈ ಒಂದು ಕಥೆಯನ್ನು ಅವರು ತುಂಬ ಚೆನ್ನಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಯಾಕಂದರೆ ಯಾವುದೇ ಒಂದು ಆರ್ಟ್ ಫಾರ್ಮ್ ಇರ್ಬೋದು ಮತ್ತು ಬರವಣಿಗೆ ಇರ್ಬೋದು ಅದು ಆ ಒಂದು ಕಾಲಘಟ್ಟದ ಜನರ ಜೀವನ ಮತ್ತು ಅವರ ಸಮಸ್ಯೆಗಳು ಏನೇನಿತ್ತು, ಆ ಒಂದು ಪರಿಸರ, ಅವರ ಸಂಸ್ಕೃತಿ, ಇದನ್ನೆಲ್ಲ ನಾವು ದಾಖಲಿಸಬೇಕಾಗುತ್ತೆ. ದೇವನೂರು ಮಹಾದೇವರ ಬಗ್ಗೆ ನಮಗೆ ಗೊತ್ತು, ಈ ಒಂದು ದಲಿತ ಸಾಹಿತ್ಯದಲ್ಲಿ ಅವರ ಕೊಡುಗೆ ತುಂಬ ವಿಶಿಷ್ಟವಾದದ್ದು, ಅಷ್ಟೇ ಮುಖ್ಯವಾದದ್ದು ಕೂಡ. ಅವರು ತುಂಬ ಒಂದು 4 ಪುಸ್ತಕಗಳನ್ನು ಅಷ್ಟೇ ಬರೆದಿದ್ದರೂ ಸಹ ಪ್ರತಿಯೊಂದು ಪುಸ್ತಕವನ್ನು ಈ ಒಂದು ಸಾಹಿತ್ಯ ಲೋಕದಲ್ಲಿ ಮತ್ತು ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಸ್ಥಾನವನ್ನು ಗಳಿಸಿದೆ. ದೇವನೂರು ಮಹಾದೇವ ಅವರ ಈ ಕಾದಂಬರಿ ಒಡಲಾಳ, ಅಂದರೆ ದೇವನೂರು ಮಹಾದೇವ ಅವರ ಮೊದಲ ಕಥಾ ಸಂಕಲನ ದ್ಯಾವನೂರು, ಅದಾದಮೇಲೆ ಈ ಕಾದಂಬರಿ ಬಂತು, ಅದಾದಮೇಲೆ ಕುಸುಮ ಬಾಲೆ, ನಂತರ ಹಲವಾರು ವರ್ಷಗಳ ನಂತರ ಎದೆಗೆ ಬಿದ್ದ ಅಕ್ಷರ. ಈ ಒಂದು ಪುಸ್ತಕ ನನ್ನ ಕೈಯಲ್ಲಿ ಏನಿದೆ, ಇದರಲ್ಲಿ ದ್ಯಾವನೂರು ಕಥಾ ಸಂಕಲನ ಮತ್ತು ಒಡಲಾಳ ಕಾದಂಬರಿ ಎರಡೂ ಇರುವಂತೆ ನನಗೆ ಸಿಕ್ತು ಈ ಪುಸ್ತಕದಲ್ಲಿ. ದ್ಯಾವನೂರು ಕಥಾ ಸಂಕಲನದ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಈ ಕಾದಂಬರಿ ಒಡಲಾಳ, ಇದಕ್ಕೆ 1982 ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ತುಂಬ ಪ್ರಮುಖವಾದಂತಹ ಒಂದು ಕಾದಂಬರಿ ಇದು ಒಡಲಾಳ. ಯಾವಾಗಾದರೂ ನಿಮಗೆ ಸಮಯ ಸಿಕ್ಕಿದ್ರೆ ಒಮ್ಮೆ ಓದಿ ನೋಡಬಹುದು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.